ನೂತನವಾಗಿ ದೇವನಹಳ್ಳಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ತಾಲೂಕಿನಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭಾನುವಾರದಂದು ಇಂದು ಮಧ್ಯಾಹ್ನ 2 ಗಂಟೆ ಸಮಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ರಾಜ್ಯಾಧ್ಯಕ್ಷರಾದ ಬಗ್ಲಿ ಮಲ್ಲಿಕಾರ್ಜುನ್ರವರ ನೇತೃತ್ವದಲ್ಲಿ ನೂತನ ತಾಲೂಕು ಘಟಕದ ಕಾರ್ಯನಿರತ ಪತ್ರಕರ್ತರ ಧ್ವನಿ ಪೂರ್ವಭಾವಿ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಜಿಲ್ಲಾ ಅಧ್ಯಕ್ಷ ವೀರಸಾಗರ್ ಭಾನುಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ಬಿಕೆ ಮಹೇಶ್, ಹೊಸಕೋಟೆ ತಾಲೂಕು ಅಧ್ಯಕ್ಷ ಅಶ್ವತ್, ಹೊಸಕೋಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀಪತಿರವರು ಭಾಗವಹಿಸಿದ್ರು. ಈ ಪೂರ್ವಭಾವಿ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ರಾಜ್ಯಾಧ್ಯಕ್ಷರಾದ ಬಂಗ್ಲಿ ಮಲ್ಲಿಕಾರ್ಜುನ್ರವರು ಈಗಿನ ಕಾಲಘಟ್ಟದಲ್ಲಿ ಪತ್ರಿಕಾ ಸಂಘಗಳು ಯಾವ ರೀತಿ ನಡೀತಾ ಇವೆ, ಪತ್ರಕರ್ತರನ್ನ ಯಾವ ರೀತಿ ನಡೆಸಿಕೊಳ್ತಿದ್ದಾರೆ ಎಂಬುದರ ಬಗ್ಗೆ ಮಾತನಾಡ್ತಾ ವಿವರವಾಗಿ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷರಾದ ಬಂಗ್ಲಿ ಮಲ್ಲಿಕಾರ್ಜುನ್ ರವರು ಹಾಗೂ ಆಗಮಿಸಿದ್ದ ಜಿಲ್ಲಾ ಕಮಿಟಿ ಮತ್ತು ಹೊಸಕೋಟೆ ಕಾರ್ಯನಿರತ ಪತ್ರಕರ್ತರ ಧ್ವನಿ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇಂದು ದೇವನಹಳ್ಳಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿಗೆ ನೂತನವಾಗಿ ತಾಲೂಕು ಅಧ್ಯಕ್ಷರನ್ನಾಗಿ ಬೂದಿಗೆರೆ ರಾಜು ಅಗಸ್ತ್ಯಾರವರಿಣ, ದೇವನಹಳ್ಳಿ ಪಟ್ಟಣದ ರಾಮಕೃಷ್ಣಪ್ಪರವರು ಉಪಾಧ್ಯಕ್ಷರಾಗಿ, ದೇವನಹಳ್ಳಿ ಪಟ್ಟಣದ ಪ್ರಭಾಕರ್ರವರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ನೂತನವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಕಾರ್ಯದರ್ಶಿಯಾಗಿ ಯಲಿಯೂರು ರಾಧಾಕೃಷ್ಣರವರಣ್ಣ ಹಾಗೂ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ವಿಜಯಪುರ ಪಟ್ಟಣದ ಎ ಸೀತಾರಾಮ್ ಅವರಣ್ಣ, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ರಾಜ್ಯಾಧ್ಯಕ್ಷರಾದ ಬಂಗ್ಲಿ ಮಲ್ಲಿಕಾರ್ಜುನ್ರವರು ಹಾಗೂ ಆಗಮಿಸಿದ್ದ ಜಿಲ್ಲಾಧ್ಯಕ್ಷರು ಮತ್ತು ಹೊಸಕೋಟೆ ತಾಲೂಕು ಘಟಕದವರು ಆಯ್ಕೆ ಮಾಡಿ ಆದೇಶ ನೀಡಿದ್ರು. ದೇವನಹಳ್ಳಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿಗೆ ನೂತನ ತಾಲೂಕು ಅಧ್ಯಕ್ಷ ಬೂದಿಗೆರೆ ರಾಜು ಅಗಸ್ತ್ಯರವರು ಮಾತನಾಡಿದ್ರು. ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆ ಆಗಿರುವಂತಹ ಚಿತ್ರಾಂಶದವರೇ, ಪ್ರಭಾಕರವರೇ, ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರುವಂತಹ ರಾಮಕೃಷ್ಣ ಸರ್ ಅವರೇ, ಜಿಲ್ಲಾ ಘಟಕಕ್ಕೆ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರುವಂತಹ ಸೀತಾರಾಮ್ ಸರ್ ಅವರೇ, ಅದೇ ರೀತಿಯಾಗಿ ಸಹ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿರುವಂತಹ ರಾಧಾಕೃಷ್ಣ ಸರ್ ಅವರೇ, ಹಾಗೂ ಹೊಸಕೋಟೆ ಅಧ್ಯಕ್ಷರಾದಂಥ ನನ್ನ ಆತ್ಮೀಯರಾದಂತಹ ಅಶೋಕ್ ಅವರೇ, ಕಾರ್ಯದರ್ಶಿಗಳಾದಂತಹ ಲಕ್ಷ್ಮೀಪತಿ ಅವರೇ, ಶಂಕರ್ ಸರ್ ಅವರು, ಇದು ಈಗಾಗಲೇ ನಿರೂಪಣೆ ಮಾಡಿದಂಥ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿರಲಿಲ್ಲ. ಕಾನಿಪ ಧ್ವನಿ, ಇದು ಬರೀ ಕಾನಿಪ ಧ್ವನಿ ಅಲ್ಲ, ನೊಂದಂಥ ಪತ್ರಕರ್ತರ ಧ್ವನಿ ದಿನದಿಂದ ದಿನಕ್ಕೆ ತನ್ನ ಆರ್ತನಾದ ಮುಖಾಂತರ ನೋವುಗಳು ಏನಿದ್ದಾವೆ ಸರ್ಕಾರಕ್ಕೆ ಮುಟ್ಟಿಸುವಲ್ಲಿ ಇವತ್ತು ಶ್ರೀಕೃಷ್ಣನ ಒಂದು ಶಂಕನಾದ ಮುಖಾಂತರ ಇವತ್ತು ಮೊಳಗಿಸ್ತಾ ಹೊರಟಿದೆ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಈಗಾಗಲೇ ಹೇಳಿದ್ದೀನಿ, ನನಗೆ ತಲೆಗಳು ಮುಖ್ಯ ಅಲ್ಲ ಹೊರತು ಇವತ್ತು ತಲೆ ಇರೋರು ಸ್ವಾಭಿಮಾನ ಉಳ್ಳಂಥವರು ಇವತ್ತೇನಿದೆ ಅಂಥವ್ರು ಮಾತ್ರ ನನಗೆ ಬೇಕಾಗಿದೆ ಹೊರತು ಎಲ್ಲರನ್ನ ಕಟ್ಕೊಂಡು ಏನ ಮಾಡೋಂಥದ್ದು ಇಲ್ಲಂತ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ, ಮುಂದೆ ಯಾವುದೇ ಸಂದರ್ಭದಲ್ಲಿ ಇವತ್ತೇನು ನನ್ನ ಕಷ್ಟದ ಕಾಲಕ್ಕೆ ತಾವೇನು ಹಾಕೊಂಡಿದ್ರು ಯಾವತ್ತೂ ನಿಮ್ಮನ್ನ ಬಿಡೋ ಪ್ರಶ್ನೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಒಂದು ಮಾತನ್ನು ನೀಡ್ತಾ, ಈಗಾಗಲೇ ನಮ್ಮ ಪ್ರಕಾಶ್ ಅವರಿಗೆ ಗೊತ್ತಿದೆ, ಅವರು ಫಸ್ಟ್ ದಿನದಿಂದ ಬಂದಾಗಿಂದ ಇವತ್ತಿಗೂ ಬಿಡಲಾರ್ದೆ ಅವರು ತಾಲೂಕು ಒಂದು ಅಧ್ಯಕ್ಷರಿಂದ ನಾನು ಜಿಲ್ಲಾ ಮಟ್ಟಕ್ಕೆ ತೊಗೊಂಡು, ಅದೇ ರೀತಿಯಾಗಿ ನಿಮ್ಮನ್ನು ಯಾವತ್ತೂ ನಾನು ಕಡೆಗಣಿಸಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಪತ್ರಕರ್ತರ ಸಮಾಧಿಗಳ ಮೇಲೆ ಸೌಧ ಕಟ್ಟಕ್ಕೆ ನಾನು ಈ ಕಾನಿಪ ಧ್ವನಿ ಮಾಡಿದ್ದೀನಿ. ಪತ್ರಕರ್ತರ ನೋವಿಗೆ ಸ್ಪಂದಿಸಿ ಅವರಿಗೆ ಏನೋ ಒಂದು ರೀತಿಯಿಂದ ಸರ್ಕಾರಕ್ಕೆ ಏನು ಸಿಗಬೇಕಾದಂಥ ಸವಲತ್ತುಗಳಿಂದ ವಂಚಿತರಾಗಿದ್ದಾರೆ. ಈ ಸರ್ಕಾರ ಬಂಡವಾಳಶಾಹಿಗಳು ಜೊತೆಗೆ ನಮ್ಮ ಪತ್ರಕರ್ತರ ಸಂಘಟನೆ ಕೆಲವು ಮುಖಂಡರುಗಳ ಸ್ವಾರ್ಥ ಲಾಲಸೆಯಿಂದ ಇವತ್ತು ನಿಜವಾದ ವರದಿಗಾರಿಗೆ ರಾಜ್ಯದ ಯಾವತ್ತೋ ಏನೋ ಸಿಗಬೇಕಾಗಿತ್ತು ಸಿಗಲಾರ್ದಕ್ಕೆ ಇದು ಪ್ರಮುಖ ಕಾರಣ ಅಂತಂದ್ಬಿಟ್ಟು ನನಗೆ ಗೊತ್ತಾಗಿದೆ. ಈ ನಿಟ್ಟಲ್ಲಿ ನಾನು 27 ವರ್ಷದಿಂದ ಈ ಒಂದು ಮಾಧ್ಯಮ ರಂಗದಲ್ಲಿರೋದ್ರಿಂದ ಬೇರು ಮಟ್ಟದಿಂದ ಹಳ್ಳಿ ಮಟ್ಟ, ಹೋಬಳಿ, ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಏನಿದೆ ಅಂತ ನಾನು ಬರಲಿ, ಹಂಗಾಗಿ ಯಾವುದೇ ಇದಕ್ಕೂ ನಾನು ಅಳಗ್ತಾ ಇಲ್ಲ ಅನಿಸ್ತಾ ಇಲ್ಲ, ದಿಟ್ಟವಾಗಿ ಹೊರಟಿದ್ದೀವಿ. ಕೇವಲ 1.5 ವರ್ಷದಲ್ಲಿ ಈ ಒಂದು ಹಂತಕ್ಕೆ ನಾವು ತಲುಪಿದ್ದೀವಿ. ಇನ್ನು ಕೇವಲ ಇನ್ನೊಂದು 6-8 ತಿಂಗಳೊಳಗಡೆ ಇಡೀ ರಾಜ್ಯಕ್ಕೆ ನಮ್ಮ ಧ್ವನಿ ಯಾವ ದಿಕ್ಕಿನಂತ ಸಾಕುತ್ತಂತ ನಾನು ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ, ಈಗಾಗಲೇ ಕಾನಿಪ ಸಂಘದವರಿಗೆ ನಿದ್ದೆಗೆಟ್ಬಿಟ್ಟು ಹಗಲು ರಾತ್ರಿ ಚಡಪಡಿಸ್ತಾ ಇದ್ದಾರೆ. ಇವತ್ತು ಕಾನಿಪ ಧ್ವನಿನಲ್ಲಿರೋಂಥ ಕೆಲವು ಮುಖವಾಡುಗಳು ಸಂಘಟನೆನ ಯಾವ ಥರ ಸ್ವಾರ್ಥಕ್ಕೆ ತೊಗೊಂಡಿದ್ದಾವೆ,
ಕೆಲವು ಕಡೆ ಟ್ರಸ್ಟಿಂಗ್ ಮಾಡ್ಕೊಂಡು ಯಾವ ರೀತಿ ಮೇಲ್ಬಿಟ್ಟು ತಮ್ಮ ವೈಯಕ್ತಿಕ ಲಾಭ ಪಡಿತಾರೆ ಅಂದ್ರೆ ನಮ್ಮ ಬಾಯಲ್ಲಿ ಹೇಳಲ್ಲ. ವಿತ್ ರೆಕಾರ್ಡ್ಸ್ಲೇ ನಾನು ರಾಜ್ಯದ ಪತ್ರಕರ್ತರ ಮುಂದೆ ಬರೋದ್ರ ಜೊತೆಗೆ ಅಲ್ಲಿರೋಂಥ ಮುಖವಾಡಗಳನ್ನು ಇನ್ನು ಕೆಲವೇ ಕೆಲವು ತಿಂಗಳಲ್ಲಿ ಅನಾವರಣ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಪದಾಧಿಕಾರಿಗಳಾದದಕ್ಕೆ ಹೆಚ್ಚಿನ ಸಹಕಾರಿಗಳಿಗೆ ಬಹಳಷ್ಟು ಒತ್ತಡ ತಂತ್ರಗಾರಿಕೆ ಅವಾಜ್ಗಳು ಇದ್ರೂ ಅದನ್ನು ಮೀರಿ ನೀವು ಬಂದಿದ್ದೀರಿ. ನಿಮಗೆ ಮೊಟ್ಟೆ ಮೊದಲನೇದಾಗಿ ಹೃದಯಪೂರ್ವಕ ನಮನಗಳ ಜೊತೆಗೆ ಇದೇ ರೀತಿಯಾಗಿ ನಮ್ಮ ಪದಾಧಿಕಾರಿಗಳು ಏನು ಇವತ್ತು ರಾಜ್ಯದ ಮೂಲೆ ಮೂಲೆಯಲ್ಲಿ ಕಾರ್ಯಕ್ರಮ ಮಾಡೋದಕ್ಕೂ ಕೊಡ್ತಾ ಇಲ್ಲ. ಕಾರ್ಯಕರ್ತ ಸಂಘಗಳು ಯಾವ ಗೆಸ್ಟ್ಗಳಾಗಿರ್ತಾರೋ ಆ ಗೆಸ್ಟ್ಗಳಿಗೆ ರಾಜ್ಯ ಕಾರ್ಯಕ್ರಮದಿಂದ ಹಿಡ್ಕೊಂಡು ಜಿಲ್ಲಾ ತಾಲೂಕು ಕಾರ್ಯಕ್ರಮ ಆ ರೀತಿ ಒತ್ತಡಗಳಾಗಿಬಿಟ್ಟು ಯಾರು ಬರಲಾರ್ದಂಥ ಸ್ಥಿತಿ ಮಾಡ್ತಾ 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 ಒಂದು ರೀತಿಯಾಗಿ ನಮ್ಮ ಸಂಘಟನೆ ಬೆಳೆಯುತ್ತೆ. ಇವತ್ತೇನು ವಿರೋಧಿಗಳು ಅಂದಿಯಂತೆ ಓಣಿಗೊಬ್ಬ ನಿಂದಕರಿದ್ದಾರೆ ಮಾತ್ರ ನಾವು ಬೆಳೆಯಕ್ಕೆ ಸಾಧ್ಯ ಅನ್ನೋದಕ್ಕೆ ಇವತ್ತು ಅವರು ನಿಂದಕರ ಸ್ಥಾನದಲ್ಲಿ ನಮ್ಮನ್ನು ನಿಂದಿಸಿ ನಿಂದಿಸಿ ಇವತ್ತು ರಾಜ್ಯಾದ್ಯಂತ ಕೇವಲ ಒಂದೇ ವರ್ಷದಲ್ಲಿ ಇವತ್ತು ಧ್ವನಿ ಏನಂತ ತೋರಿಸ್ಕೊಟ್ಟೋದಕ್ಕೆ ಇವತ್ತೇನು ನಮಗೆ ಸಹಕಾರಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಕಾನಿಪ್ಪ ಸಂಘನ ಹೃದಯಪೂರ್ವಕವಾಗಿ ಅವ್ರಿಗೆ ಈ ಸಂದರ್ಭದಲ್ಲಿ ಒಂದು ಕೃತಜ್ಞತೆ ತಿಳಿಸ್ತಾ ಮುಂದಿನ ನಮ್ಮ ಸ್ಪಷ್ಟ ಹಾದಿಯಲ್ಲಿದೆ ದಿಟ್ಟತನದಿಂದ ಸಾಗಣ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿಗೆ ಬರಮಾಡಿಕೊಂಡು ದೇವನಹಳ್ಳಿ ತಾಲೂಕಿನ ಪತ್ರಕರ್ತರು ಆಸಕ್ತಿ ಇರುವ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಿದ್ಧಾಂತಗಳನ್ನು ಒಪ್ಪಿ ಬರೋದಾದ್ರೆ ಪತ್ರಕರ್ತರಿಗೆ ಸ್ವಾಗತ ಬಯಸುವ ತಾಲೂಕು ಅಧ್ಯಕ್ಷ ಬೂದಗಿರೆ ರಾಜು ಅಗಸ್ತ್ಯ ಹಾಗೂ ಧ್ವನಿಯ ತಂಡದ ಸದಸ್ಯ ಗುರುಸಿದ್ದಯ್ಯನವರು ಈ ಸಂದರ್ಭದಲ್ಲಿ ಹೇಳಿದ್ರು.